Hello and welcome to Sakkath TV. I am Surati Jiswi and this is Inside a Movie. ಲೈರಾ ಅನ್ನುವಂಥ ಯುವತಿ ಮಾಡುವಂಥ ಕೆಲಸ ಏನು ಅಂದರೆ ವಿಡಿಯೋಗಳನ್ನು ಡಿಲೀಟ್ ಮಾಡೋದು. ಆದರೆ ಹೊತ್ತೊಂದಿನ ಅವಳು ಒಂದು ವಿಡಿಯೋವನ್ನು ಡಿಲೀಟ್ ಮಾಡಿದ ನಂತರ ಅವಳನ್ನು ಒಂದು ದೆವ್ವ ಹಿಂಬಾಲಿಸತೊಡಗುತ್ತೆ. ಅಸಲ ಆ ವಿಡಿಯೋ ಯಾವುದು? ಆ ದೆವ್ವ ಇವಳಿಂದ ಯಾಕೆ ಬರ್ತಾ ಇದೆ? ಸೊ ಲೈರಾ ಕೊನೆಗೆ ಪ್ರಾಣದಿಂದ ಹೊರಕ್ಕೆ ಬರ್ತಾಳಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಆ್ಯಂಡ್ ಈ ಸಿನಿಮಾದ ಹೆಸರು ಡಿಲೀಟರ್. ಸಿನಿಮಾ ಸ್ಟಾರ್ಟ್ ಆಗುತ್ತಲೇ ಒಬ್ಬ ಯುವತಿ ವೆಬ್ ಕ್ಯಾಮ್ನ ಮುಂದೆ ಕೂತ್ಕೊಂಡು ತನ್ನ ಫೇಸನ್ನು ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇರೋದನ್ನು ನೋಡ್ತೇವೆ. ಆದರೆ ಆ ವಿಡಿಯೋವನ್ನು ನೋಡಿದಂತಹ ಒಬ್ಬ ಯುವತಿ ಜೋರಾಗಿ ಕಿರ್ತಾ ತನ್ನ ಚೇರಿಂದ ಕೆಳಕ್ಕೆ ಬಿದ್ದು ಹೋಗ್ತಾಳೆ. ಇನ್ನು ಆಫೀಸ್ನಲ್ಲಿದ್ದಂಥ ಉಳಿದವರೆಲ್ಲರೂ ಕೂಡ ಅರೆ ಏನಾಗೋಯ್ತು ಅಂತ ಅವಳನ್ನು ನೋಡ್ತಾ ಇರ್ತಾರೆ. ಹೀಗೆ ಅವಳನ್ನು ನೋಡ್ತಾ ಇರುವಂಥವರಲ್ಲಿ ಲೈರಾ ಅನ್ನುವಂಥ ಯುವತಿ ಕೂಡ ಇರ್ತಾಳೆ. ಲೈರಾ ಆನ್ಲೈನ್ ಕಂಟೆಂಟ್ ಮಾಡರೇಟರ್ ಆಗಿ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಡಿಸ್ಟರ್ಬಿಂಗ್ ಕಂಟೆಂಟ್ಗಳನ್ನು ಡಿಲೀಟ್ ಮಾಡ್ತಾ ಹೋಗೋದೇ ಲೈರಾಳ ಕೆಲಸ. ಆದರೆ ಆ ಥರದ ವಿಚಿತ್ರವಾದಂಥ ವಿಕಾರವಾದಂಥ ವಿಡಿಯೋಗಳನ್ನು ನೋಡಿ ನೋಡಿ ಲೈರಾ ಎಮೋಷನ್ಲೆಸ್ ಆಗಿ ಬದಲಾಗಿ ಹೋಗ್ತಾಳೆ. ಒಂದಿನ ಲೈರಾ ತನ್ನ ವರ್ಕನ್ನು ಫಿನಿಷ್ ಮಾಡಿಕೊಂಡು ವಾಶ್ರೂಮ್ಗೆ ಹೋಗಿ ಒಂದೆರಡು ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಕ್ಕೆ ಹೋಗ್ತಾಳೆ. ಆ್ಯಂಡ್ ಅದೇ ಟೈಮಲ್ಲಿ ನಾವು ಅವಳ ಹಿಂದೆ ಒಂದು ದೆವ್ವ ನಿಂತಿರೋದನ್ನು ನೋಡ್ತೇವೆ. ಆದರೆ ಅದು ದೆವ್ವನ ಅಲ್ವಾ ಅನ್ನೋದು ಮಾತ್ರ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಇನ್ನು ಅದೇ ಟೈಮಲ್ಲಿ ಸ್ಟೇರ್ ಕೇಸ್ ಹತ್ರ ಏನು ಶಬ್ದಗಳಾಗ್ತಾ ಇದ್ದಿದ್ದರಿಂದ ಲೈರಾ ಅಲ್ಲಿಗೆ ಹೋಗಿ ನೋಡ್ತಾಳೆ. ಆಗ ಅಲ್ಲಿದ್ದಂಥ ಲೈಟ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಆದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ಲೈರಾ ಹತ್ತಿರದಲ್ಲೇ ಇರುವಂತ ಒಂದು ಸ್ಟೋರ್ಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಅವಳಿಗೆ ಜೇಸ್ ಅನ್ನುವಂಥ ಹುಡುಗ ಕಾಣಿಸ್ತಾನೆ. ಆತ ಲೈರಾ ಕೆಲಸ ಮಾಡ್ತಾ ಇರುವಂತ ಬಿಲ್ಡಿಂಗ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಆದರೆ ಸಡನ್ ಆಗಿ ಏನು ಹೊರಗಡೆ ಶಬ್ದವಾಗಿದ್ದರಿಂದ ಇಬ್ಬರು ಕೂಡ ಹೊರಕ್ಕೆ ಹೋಗಿ ನೋಡ್ತಾರೆ. ಆಗ ವಿಡಿಯೋ ಕಂಟೆಂಟ್ ಮಾಡರೇಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಯುವತಿ ತನ್ನ ಸಿಸ್ಟಮ್ ಅಲ್ಲಿ ಯಾವುದೋ ಭಯಾನಕವಾದಂತ ವಿಡಿಯೋ ಒಂದನ್ನು ನೋಡಿ ತೀವ್ರವಾಗಿ ಭಯಗೊಂಡಂತ ಆಕೆ ಆ ಬಿಲ್ಡಿಂಗ್ ಇಂದ ಕೆಳಕ್ಕೆ ಧುಮುಕಿ ಸತ್ತು ಹೋಗ್ಬಿಟ್ಟಿರ್ತಾಳೆ. ಇನ್ನು ಆ ಯುವತಿ ಹೆಸರು ಐಲಿನ್. ಹೆಂಡ ಅವಳು ಲೈರಾಳ ಕಲಿ. ಆದರೆ ಐಲಿನ್ ಸತ್ತು ಹೋಗೋದಕ್ಕಿಂತಲೂ ಕೆಲವು ಕ್ಷಣಗಳ ಮುಂಚೆ ಏನೇನು ನಡೀತು ಅನ್ನೋದನ್ನು ನೋಡ್ತೇವೆ. ಇನ್ನು ಸೆಕ್ಯೂರಿಟಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜ್ ನಲ್ಲಿ ಐಲಿನ್ ಯಾರನ್ನು ನೋಡಿ ತುಂಬಾ ಭಯಪಡ್ತಾ ಲಿಫ್ಟ್ ಕಡೆ ಹೋಗ್ತಾ ಇರೋದನ್ನು ನೋಡ್ತೇವೆ. ಅಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ವಾಶ್ರೂಮ್ ನಲ್ಲಿದ್ದಂತ ಲೈರಾಳ ಹಿಂದೆ ಕಾಣಿಸಿದ್ದು ಕೂಡ ಈ ಐಲಿನ್ನೇ. ಆದ್ರೆ ಐಲಿನ್ ಅಷ್ಟು ವಿಚಿತ್ರವಾಗಿ ಯಾಕೆ ಬಿಹೇವ್ ಮಾಡಿದ್ಲು ಅನ್ನೋದು ಮಾತ್ರ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಲೈರಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ನಾಯಿಯ ಜೊತೆಯಲ್ಲಿ ಆಟವಾಡಿಕೊಳ್ತಾ ಅವಳ ಫಾದರ್ ಇದ್ದಂತ ರೂಮಿನ ಹತ್ರಕ್ಕೆ ಹೋದಂತಹ ದೃಶ್ಯಗಳು ನೆನಪಿಗೆ ಬರ್ತಾ ಇರ್ತವೆ. ಮತ್ತು ಒಳಗಡೆ ಇದ್ದಂತ ಲೈರಾಳ ಫಾದರ್ನ ಮುಖದಲ್ಲಿ ರಕ್ತ ಮೆತ್ಕೊಂಡಿರುತ್ತೆ. ಇನ್ನು ವಿಜುವಲ್ಸ್ ಜ್ಞಾಪಕಕ್ಕೆ ಬಂದಿದ್ದರಿಂದ ಲೈರಾ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ಅಷ್ಟರಲ್ಲಿ ಲೈರಾಳ ಬಾಸ್ ಆದಂತಹ ಸೈಮನ್ ಅಲ್ಲಿಗೆ ಬಂದು ಐಲಿನ್ ಸತ್ತು ಹೋದಂತ ವಿಷಯದ ಬಗ್ಗೆ ಪೊಲೀಸರು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ ಹೇಳ್ತಾನೆ. ಐಲಿನ್ ಫೋನ್ ಮಿಸ್ ಆಗಿ ಹೋಗಿದೆ, ಹಾಗಾಗಿ ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ ಅಂತ ಪೊಲೀಸ್ ಆಫೀಸರ್ ಲೈರಾಳನ್ನ ಕೇಳ್ತಾರೆ. ಅದಕ್ಕೆ ಲೈರಾ ಇಲ್ಲ, ನನಗದೆಲ್ಲ ಗೊತ್ತೇ ಇಲ್ಲ, ಅಸಲು ಐಲಿನ್ ನನ್ನ ಫ್ರೆಂಡೇ ಅಲ್ಲ ಅಂತಾಳೆ. ಆದರೆ ನಿಜ ಹೇಳ್ಬೇಕಂದ್ರೆ ಐಲಿನ್ ಲೈರಾಳ ಕ್ಲೋಸ್ ಫ್ರೆಂಡ್. ದಟ್ ಮೀನ್ಸ್ ಲೈರಾ ಇಲ್ಲಿ ಪೊಲೀಸರಿಗೆ ಸುಳ್ಳನ್ನ ಹೇಳ್ತಾ ಇರ್ತಾಳೆ. ಇನ್ನು ಆ ಕಂಪನಿಯ ಓನರ್ ಆದಂತಹ ಸೈಮನ್ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜಸ್ ಅನ್ನ ಡಿಲೀಟ್ ಮಾಡಿಸ್ತಾನೆ. ಸೊ ಇದರಿಂದಾಗಿ ನಮಗೆ ಗೊತ್ತಾಗುತ್ತೆ ಆತ ಐಲಿನ್ ಕೇಸನ್ನ ಕವರ್ ಅಪ್ ಮಾಡಿಸ್ತಾ ಇದ್ದಾನೆ ಅಂತ. ಯಾಕಂದ್ರೆ ಈ ತರದ ಕೇಸ್ಗಳಿಂದ ತನ್ನ ಕಂಪನಿಗೆ ಡ್ಯಾಮೇಜ್ ಆಗ್ಬೋದು ಅನ್ನುವ ಕಾರಣದಿಂದ ಆ ಫುಟೇಜಸ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿಸ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಲೈರಾ ಡಿಮಾರ್ಟ್ ಅಲ್ಲಿ ಏನೋ ಕೊಂಡ್ಕೊಳ್ತಾ ಇರಬೇಕಾದ್ರೆ ಐಲಿನ್ ಆತ್ಮ ಅವಳ ಹಿಂದೆನೆ ಸುತ್ತಾಡ್ತಾ ಇರೋದನ್ನ ನೋಡ್ತೇವೆ. ಹೇಳ್ಬೇಕಂದ್ರೆ ಸೆಕ್ಯೂರಿಟಿ ಕ್ಯಾಮೆರಾಗಳಲ್ಲಿ ಐಲಿನ್ ಕಾಣಿಸ್ತಾ ಇರ್ತಾಳೆ, ಆದ್ರೆ ಹೊರಗಡೆ ಅವಳು ರಿಯಲ್ ಆಗಿ ಕಾಣಿಸೋದೇ ಇಲ್ಲ. ಸೊ ಇದರಿಂದಾಗಿ ಲೈರಾ ಅಸಲು ಏನ್ ನಡೀತಾ ಇದೆ ಅಂತ ಶಾಕಿಂಗ್ ಆಗಿ ಎಲ್ಲವನ್ನು ನೋಡ್ತಾ ಇರ್ತಾಳೆ. ಆ ದಿನ ರಾತ್ರಿ ಒಂದು ರೆಸ್ಟೋರೆಂಟ್ ನಲ್ಲಿ ತನ್ನ ಕಲೀಗ್ಸ್ ಜೊತೆಯಲ್ಲಿ ಡಿನ್ನರ್ ಗೆ ಬಂದಂತ ಲೈರಾ ತನ್ನ ಫೋನ್ ಅಲ್ಲಿ ವಿಡಿಯೋಗಳನ್ನೇ ನೋಡ್ತಾ ಅಲ್ಲೂ ಕೂಡ ಆಫೀಸ್ ವರ್ಕ್ ಅನ್ನೇ ಮಾಡ್ತಾ ಇರ್ತಾಳೆ. ಐಲಿನ್ ಹೊರಗಡೆ ತುಂಬಾ ಸಾಲಗಳನ್ನ ಮಾಡ್ಕೊಂಡಿದ್ದರಿಂದ ದುಡ್ಡುಗೋಸ್ಕರ ನಮ್ಮ ಕಂಪನಿಯ ಬಾಸ್ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ಲು ಅಂತ ಅಲ್ಲಿದ್ದವರು ಮಾತಾಡ್ಕೊಳ್ತಾ ಇದ್ರೆ ಅದಕ್ಕೆ ಲೈರಾ ಅವರವರ ಲೈಫ್ಗಳಲ್ಲಿ ಅಸಲು ಏನೇನಾಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ಳದೆ ಮತ್ತೊಬ್ಬರ ಬಗ್ಗೆ ತಾವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡೋದು ಕರೆಕ್ಟ್ ಅಲ್ಲ ಅಂತಾಳೆ. ನೆಕ್ಸ್ಟ್ ಡೇ ಆಫೀಸ್ ಅಲ್ಲಿ ಲೈರಾ ವರ್ಕ್ ಮಾಡ್ತಾ ಇರಬೇಕಾದ್ರೆ ಮತ್ತೊಬ್ಬ ಎಂಪ್ಲಾಯ್ ಯಾವುದೋ ವಿಡಿಯೋವನ್ನ ನೋಡಿ ತುಂಬಾ ಡಿಸ್ಟರ್ಬ್ ಆಗಿ ಫೀಲ್ ಆಗಿ ವಾಶ್ರೂಮ್ಗೆ ಹೋಗೋದನ್ನ ಲೈರಾ ನೋಡ್ತಾಳೆ. ಇನ್ನು ಇವರು ಮಾಡ್ತಾ ಇರುವಂತ ಕೆಲಸಗಳನ್ನ ನೋಡ್ತಾ ಇದ್ರೆ ನಮಗೆ ಅಯ್ಯೋ ಪಾಪ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಆಗುವಂತಹ ಏನೇನೋ ಚಿತ್ರ ವಿಚಿತ್ರವಾದಂತಹ ವಿಡಿಯೋಗಳೆಲ್ಲವನ್ನು ಕೂಡ ನೋಡಿ ಬ್ಯಾಡ್ ವಿಡಿಯೋಸ್ ಅನ್ಸಿದ್ದನ್ನ ಡಿಲೀಟ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಕಂಟೆಂಟ್ ಗಳನ್ನ ಮಾಡರೇಟ್ ಮಾಡೋದು ಅಷ್ಟೊಂದು ಈಸಿ ಆಗಿನೂ ಇರೋದಿಲ್ಲ. ಇನ್ನು ಆ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡಿ ನೋಡಿ ಲೈರಾಗೆ ಅಲುಸಿನೇಷನ್ ಶುರುವಾಗಿರುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಅವಳು ಯೂಸ್ ಮಾಡ್ತಾ ಇರುವಂತ ಮೆಡಿಸಿನ್ ಏನು ವರ್ಕ್ ಆಗ್ತಾ ಇಲ್ಲ ಅಂತ. ಆ ದಿನ ಲೈರಾ ಆಫೀಸ್ ಬಿಲ್ಡಿಂಗ್ ನ ಮೇಲಕ್ಕೆ ಹೋಗಿ ಜೇಸ್ ಜೊತೆ ಮಾತಾಡ್ತಾ ತನ್ನನ್ನು ಹಾಂಟ್ ಮಾಡ್ತಾ ಇರುವಂತಹ ತನ್ನ ಚಿಕ್ಕ ವಯಸ್ಸಿನ ಘಟನೆಗಳನ್ನ ಆತನ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಲೈರಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ
ತನ್ನ ಡಾಗ್ ಜೊತೆ ಆಟವಾಡ್ಕೊಳ್ತಾ ಇರ್ತಾಳೆ. ಆದ್ರೆ ಆ ಡಾಗ್ ಮಾತ್ರ ಕಂಟಿನ್ಯೂಸ್ ಆಗಿ ಬೊಗಳ್ತಾ ಇರುತ್ತೆ. ನಾಯಿ ಆತರ ಕಂಟಿನ್ಯೂಸ್ ಆಗಿ ಬೊಗಳೋದು ಅಪಶಕುನ. ಒಂದ್ ವೇಳೆ ನಾಯಿಗಳು ಕಂಟಿನ್ಯೂಸ್ ಆಗಿ ಆತರ ಬೊಗಳ್ತಾ ಇದ್ರೆ ಫ್ಯಾಮಿಲಿಯಲ್ಲಿ ಇರುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ ಅನ್ನುವಂತ ನಂಬಿಕೆ ಆ ಪ್ರಾಂತ್ಯದಲ್ಲಿ ಇರುತ್ತೆ. ಸೊ ಇದರಿಂದಾಗಿನೇ ಲೈರಾಳ ಫಾದರ್ ಆ ನಾಯಿಯನ್ನ ಕೊಂದು ಹಾಕ್ಬಿಡ್ತಾನೆ. ಇನ್ನು ಹಾರಿಬಲ್ ಘಟನೆ ಲೈರಾಳನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅಂಡ್ ಇದೇ ವಿಷಯವನ್ನ ಲೈರಾ ಇದಕ್ಕೂ ಮುಂಚೆ ಐಲಿನ್ ಹತ್ರವೂ ಕೂಡ ಶೇರ್ ಮಾಡ್ಕೊಂಡಿರ್ತಾಳೆ. ಅಸಲಿಗೆ ಲೈರಾ ಮತ್ತು ಐಲಿನ್ ತುಂಬಾ ಕ್ಲೋಸ್ ಆಗಿ ಇರ್ತಾರೆ. ಆದ್ರೆ ಲೈರಾ ಮಾತ್ರ ಮನುಷ್ಯರ ಜೊತೆಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಆಗೋದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವೇ ನೋವು ತಿನ್ಬೇಕಾಗುತ್ತೆ ಅನ್ಕೊಂಡು ಐಲಿನ್ ಅನ್ನ ಆದಷ್ಟು ದೂರದಲ್ಲೇ ಇಟ್ಟಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆ ದಿನ ರಾತ್ರಿ ಜೇಸ್ ಮತ್ತು ಲೈರಾ ಒಂದು ಪಬ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಜೇಸ್ ಅವಳೊಂದಿಗೆ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಐಲಿನ್ ನ ಪ್ರೇತಾತ್ಮ ಲೈರಾಗೆ ಕಾಣಿಸುತ್ತೆ. ಸೊ ಇದರಿಂದಾಗಿ ಲೈರಾ ಭಯಪಡ್ತಾ ವಾಶ್ರೂಮ್ ಕಡೆ ಓಡ್ತಾ ಹೋಗ್ತಾಳೆ. ಅಂಡ್ ಅವಳು ತುಂಬಾ ಡಿಸ್ಟರ್ಬ್ಡ್ ಆಗಿರೋದನ್ನ ನಾವು ನೋಡ್ತೇವೆ. ತಾನು ನೋಡಿದಂತ ವಿಡಿಯೋ ಫುಟೇಜಸ್ ಗಳು ನೆನಪಿಗೆ ಬಂದು ಲೈರಾ ತುಂಬಾ ಸಫರ್ ಆಗ್ತಾ ಇರ್ತಾಳೆ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಲೈರಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವಳ ಫಾದರ್ ಅವರ ಮನೆಯ ನಾಯಿಯನ್ನ ಕೊಂದಾಕ್ಬಿಟ್ಟ ಅಂತ ಅನ್ಕೊಂಡ್ರಲ್ವಾ. ಆದ್ರೆ ಅಸಲಿಗೆ ಆತ ಕೊಂದಿದ್ದು ನಾಯಿಯನ್ನಲ್ಲ, ಲೈರಾಳ ಮದರ್ ಅನ್ನ. ಸೊ ಈ ವಿಜುವಲ್ಸ್ ಕೂಡ ಅವತ್ತಿನಿಂದಲೂ ಲೈರಾಳನ್ನ ಹಾಂಟ್ ಮಾಡ್ತಾ ಇರ್ತವೆ. ಇನ್ನು ಆಫೀಸ್ ನಲ್ಲಿದ್ದಂತ ಲೈರಾಗೆ ಐಲಿನ್ ಪಕ್ಕದಲ್ಲಿ ಬಾಸ್ ಸೈಮನ್ ಇದ್ದಂತೆ ವಿಜುವಲ್ಸ್ ಕಾಣಿಸ್ತಾ ಇರ್ತವೆ. ಆ ದಿನ ರಾತ್ರಿ ಆಫೀಸ್ ನಿಂದ ಎಲ್ಲರೂ ಕೂಡ ಹೊರಟು ಹೋದ ನಂತರವೂ ಕೂಡ ಲೈರಾ ವರ್ಕ್ ಮಾಡ್ತಾ ಇರ್ತಾಳೆ. ಹಾಗೇನೆ ಅವಳಿಗೆ ವಿಚಿತ್ರವಾದಂತ ಶಬ್ದಗಳು ಕೇಳಿಸ್ತಾ ಇರ್ತವೆ. ಅಂಡ್ ಸಡನ್ ಆಗಿ ಅವಳಿಗೆ ತನ್ನ ಮಾನಿಟರ್ ನಲ್ಲಿ ಯಾವ್ದೋ ಡಿಸ್ಟರ್ಬಿಂಗ್ ಸೀನ್ ಕಾಣಿಸ್ಬಿಡುತ್ತೆ. ಐಲಿನ್ ಸತ್ತೋಗೋದಕ್ಕಿಂತಲೂ ಮುಂಚೆ ನಾನು ನಿನ್ನಿಂದಲೇ ಸತ್ತೋಗ್ತಾ ಇದ್ದೀನಿ ಅಂತ ರಿಪೀಟೆಡ್ ಆಗಿ ಹೇಳ್ತಾ ಇರುವಂತಹ ವಿಡಿಯೋ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುತ್ತೆ. ಇನ್ನು ಅದೆಲ್ಲವನ್ನು ಕೂಡ ಲೈರಾ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಇನ್ನು ಈ ವಿಷಯವನ್ನ ಸೈಮನ್ಗೆ ಹೇಳ್ಬೇಕು ಅನ್ಕೊಂಡು ಅವನ ಆಫೀಸ್ ನೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿದ್ದಂತ ಒಂದು ರೂಮ್ ನಲ್ಲಿ ಯಾವ್ದೋ ನೆರಳು ಕಾಣಿಸ್ತಾ ಇರುತ್ತೆ ಮತ್ತು ಸ್ವಲ್ಪನೇ ಸಮಯದಲ್ಲಿ ಅದು ಮಾಯವಾಗಿ ಹೋಗುತ್ತೆ. ಆ ನಂತರ ಲೈರಾ ಸೈಮನ್ಗೆ ಐಲಿನ್ ವಿಡಿಯೋವನ್ನ ತೋರಿಸ್ತಾಳೆ. ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಾರ್ಮಲ್ ಆಗಿ ವೆಬ್ಸೈಟ್ ಗಳಿಂದ ಅಪ್ಲೋಡ್ ಆಗಿರುವಂತೆ ಕಾಣಿಸ್ತಾ ಇಲ್ಲ. ಅಂಡ್ ಈ ವಿಡಿಯೋ ಎಲ್ಲಿಂದ ಅಪ್ಲೋಡ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಲೈರಾ ಹೇಳ್ತಾ ಇರಬೇಕಾದ್ರೆ ತಕ್ಷಣ ನೀನು ಆ ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಸೈಮನ್ ಅವಳಿಗೆ ಹೇಳ್ತಾ ಇರ್ತಾನೆ. ಆಗ ಅದನ್ನ ಡಿಲೀಟ್ ಮಾಡುತ್ತಲೇ ಲಾಬಿಯಿಂದ ಲೈವ್ ಆಗಿ ರೆಕಾರ್ಡ್ ಮಾಡಿದಂತೆ ಮತ್ತೊಂದು ವಿಡಿಯೋ ಸ್ಕ್ರೀನ್ ನ ಮೇಲೆ ಅಪಿಯರ್ ಆಗುತ್ತೆ. ಆಗ ಸೈಮನ್ ಸೆಕ್ಯೂರಿಟಿ ಗಾರ್ಡ್ ಗೆ ಕಾಲ್ ಮಾಡಿ ಲಾಬಿಯನ್ನ ಚೆಕ್ ಮಾಡುವಂತೆ ಹೇಳ್ತಾನೆ. ನಂತರ ಸೆಕ್ಯೂರಿಟಿ ಗಾರ್ಡ್ ಆ ಲಾಬಿಗೆ ಹೋಗಿ ಅಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ಯಾರೋ ತಿಳಿದಂತ ಒಬ್ಬ ವ್ಯಕ್ತಿ ಸಡನ್ ಆಗಿ ನುಗ್ಗಿ ಬಂದು ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೊಂದು ಹಾಕ್ತಾನೆ. ಸೊ ಹೀಗಾಗಿ ಸೈಮನ್ ಸೆಕ್ಯೂರಿಟಿ ರೂಮ್ ಹತ್ರಕ್ಕೆ ಹೋಗಿ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಲಿಫ್ಟ್ ನ ಡೋರ್ ಗಳು ಓಪನ್ ಆಗ್ತವೆ. ಅಂಡ್ ಲಿಫ್ಟ್ ಒಳಗೆ ಯಾರಿರ್ಬೋದು ಅಂತ ಸೈಮನ್ ನೋಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ಜೇಸ್ ಗೆ ಐಲಿನ್ ಗೆ ಸಂಬಂಧಿಸಿದಂತ ವಿಡಿಯೋ ಒಂದು ಸಿಗುತ್ತೆ ಮತ್ತು ಆ ವಿಡಿಯೋವನ್ನ ಅವನು ಲೈರಾಗೆ ಸೆಂಡ್ ಮಾಡ್ತಾನೆ. ಸೊ ಇದರಿಂದಾಗಿ ಲೈರಾಗೆ ಗೊತ್ತಾಗುತ್ತೆ ಐಲಿನ್ ಸೆಲ್ ಫೋನ್ ಅನ್ನ ಯಾರೋ ಕದ್ಕೊಂಡೋಗ್ಬಿಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ, ಐಲಿನ್ ಸತ್ತು ಹೋದ ನಂತರ ಅವಳು ದೆವ್ವವಾಗಿ ಬದಲಾಗಿ ಅವನನ್ನ ಭೇಟಿ ಆಡ್ತಾ ಇರುವಂತ ವಿಡಿಯೋವನ್ನ ಲೈರಾ ನೋಡ್ತಾಳೆ. ಹಾಗೇನೆ ತಮ್ಮ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಹೇಗೆ ಸತ್ತೋದ ಅನ್ನುವಂತ ವಿಡಿಯೋ ಕೂಡ ಸರ್ವರ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರೋದನ್ನ ನೋಡಿ ಲೈರಾ ತುಂಬಾ ಶಾಕ್ ಆಗಿ ಹೋಗ್ತಾಳೆ. ಮತ್ತೊಂದ್ ಕಡೆ ಸೈಮನ್ ಲಿಫ್ಟ್ ನೊಳಗೆ ಏನೇನು ಶಬ್ದಗಳು ಕೇಳಿಸ್ತಾ ಇರೋದ್ರಿಂದ ಏನಿರ್ಬೋದು ಅನ್ಕೊಂಡು ತನ್ನ ಫೋನ್ ನ ಬ್ಯಾಟ್ರಿ ಆನ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ. ಆಗ ಒಂದ್ ಟೈಮಲ್ಲಿ ಅವನ ಫೋನ್ ಗೆ ಒಂದ್ ಕಾಲ್ ಬರುತ್ತೆ. ಇನ್ನು ಯಾರು ಕಾಲ್ ಮಾಡಿರ್ಬೋದು ಅನ್ಕೊಂಡು ಸೈಮನ್ ಫೋನ್ ಅನ್ನ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಸಡನ್ ಆಗಿ ಪ್ರತ್ಯಕ್ಷವಾದಂತಹ ಐಲಿನ್ ನ ದೆವ್ವ ಸೈಮನ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನು ಈ ಕಡೆ ತುಂಬಾ ಗಾಬರಿಯಾಗಿ ಹೋಗಿದ್ದಂತಹ ಲೈರಾ ಈಗಲೇ ಆಫೀಸಿಂದ ಹೊರಕ್ಕೆ ಹೊರಟೋಗ್ಬಿಡೋಣ ಅನ್ಕೊಂಡು ಅಲ್ಲಿಂದ ಹೋಗತೊಡಗ್ತಾಳೆ. ಆದ್ರೆ ಮಾನಿಟರ್ ನಲ್ಲಿ ಮತ್ತೊಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಅದರಲ್ಲಿ ಆಫೀಸ್ ನ ಬಾಸ್ ಸೈಮನ್ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ನೋದನ್ನ ಲೈರಾ ತಿಳಿದುಕೊಳ್ತಾಳೆ. ಅಂಡ್ ತಕ್ಷಣ ಅವಳು ಜೇಸ್ ಗೆ ಕಾಲ್ ಮಾಡಿ ಆಫೀಸ್ ಗೆ ಬರೋದಕ್ಕೆ ಹೇಳ್ತಾಳೆ. ಆದ್ರೆ ಸಡನ್ ಆಗಿ ಅವಳು ಪಕ್ಕಕ್ಕೆ ತಿರುಗಿ ನೋಡ್ತಾಳೆ. ಅಲ್ಲೊಂದು ಸಿಸ್ಟಮ್ ನ ಮುಂದೆ ಕೂತ್ಕೊಂಡಿರುವಂತ ಐಲಿನ್ ಕೀಪ್ಯಾಡ್ ಅಲ್ಲಿ ಏನೇನೋ ಟೈಪ್ ಮಾಡ್ತಾ ಇರ್ತಾಳೆ. ಅಂಡ್ ಅದನ್ನ ನೋಡಿದಂತ ಲೈರಾ ಭಯದಿಂದ ನಡುಗಿ ಹೋಗ್ತಾಳೆ. ಒಂದ್ ಸ್ವಲ್ಪ ಹೊತ್ತಿನ ನಂತರ ಟೈಪ್ ಮಾಡ್ತಾ ಇರುವಂತ ಶಬ್ದ ನಿಂತು ಹೋಗುತ್ತೆ. ಆಗ ಲೈರಾ ಹೋಗಿ ಮಾನಿಟರ್ ಅನ್ನ ನೋಡ್ತಾಳೆ. ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಿಪೀಟೆಡ್ ಆಗಿ ಟೈಪ್ ಮಾಡಿರೋದು ಕಾಣಿಸುತ್ತೆ. ಇನ್ನು ಲೈರಾ ಕಂಪ್ಯೂಟರ್ ಸ್ಕ್ರೀನ್ ಅನ್ನ ನೋಡ್ತಾ ಇರಬೇಕಾದ್ರೆ ಅದರೊಳಗೆ ಒಂದು ವಿಡಿಯೋ ಬರುತ್ತೆ. ಅದರಲ್ಲಿ ಲೈರಾ ನಿಂತಿರೋದನ್ನ ಯಾರೋ ದೂರದಿಂದ ವಿಡಿಯೋ ಮಾಡ್ತಾ ಇರೋದು ಕಾಣಿಸುತ್ತೆ. ಅವಳು ಹಿಂದೆ ತಿರುಗಿ ನೋಡ್ತಾಳೆ, ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಹೇಳ್ಬೇಕಂದ್ರೆ ಒಂದು ಸೆಲ್ ಫೋನ್ ಗಾಳಿಯಲ್ಲಿ ತೇಲಾಡ್ತಾ ಅವಳ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ಫೋನ್ ಕೆಳಕ್ಕೆ ಬಿದ್ದು ಹೋಗುತ್ತೆ. ಐಲಿನ್ ನ ಪಿಶಾಚಿ ಸ್ಕ್ರೀನ್ ಒಳಗೆ ಕಾಣಿಸತೊಡಗುತ್ತೆ. ಅಂಡ್ ಆ ಸ್ಕ್ರೀನ್ ಅನ್ನು ನೋಡಿ ಭಯಪಡ್ತಾ ಇದ್ದಂತ ಲೈರಾಳ ಕಡೆ ಐಲಿನ್ ನ ಗೋಸ್ಟ್ ನುಗ್ಗಿ ಬರ್ತಾ ಇರುತ್ತೆ. ಆಗ ಲೈರಾ ಡೋರ್ ಅನ್ನ ಬ್ರೇಕ್ ಮಾಡಿಕೊಂಡು ಪಕ್ಕಕ್ಕೆ ಹೋಗಿ ಬೀಳ್ತಾಳೆ. ಆಗ ಐಲಿನ್ ನ ಗೋಸ್ಟ್ ಲೈರಾ ಹತ್ರಕ್ಕೆ ಬರುತ್ತೆ. ಅಂಡ್ ಲೈರಾ ತುಂಬಾ ಭಯದಿಂದ ನೋಡ್ತಾ ಇರಬೇಕಾದ್ರೆ ಸೀನ್ ಕಟ್ ಆಗಿ ಹೋಗುತ್ತೆ. ಆಗ ಇಲ್ಲೇ ನಾವು ಒಂದು ಇಂಪಾರ್ಟೆಂಟ್ ಅನಿಸುವಂತಹ ಫ್ಲಾಶ್ ಬ್ಯಾಕ್ ಸೀನ್ ಒಂದನ್ನು ನೋಡ್ತೇವೆ. ಸಿನಿಮಾದ ಆರಂಭದಲ್ಲಿ ಐಲಿನ್ ಒಂದು ವಿಡಿಯೋವನ್ನ ನೋಡಿ ತುಂಬಾ ಡಿಸ್ಟರ್ಬ್ ಆಗಿ ಫೀಲ್ ಆದ ನಂತರ ಅವಳು ಸೈಮನ್ ನ ಆಫೀಸ್ ರೂಮ್ ನಲ್ಲಿ ಇರ್ತಾಳೆ. ಆಗ ಸೈಮನ್ ಅವಳನ್ನ ಕಾಮ್ ಡೌನ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಅಂಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತ ಅವಳಿಗೊಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾನೆ. ಇನ್ನು ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡಂತ ಐಲಿನ್ ಏನೋ ಒಂಥರ ಆಗ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸೈಮನ್ ಅವಳನ್ನ ಫೋರ್ಸ್ ಮಾಡ್ತಾ ಇರ್ತಾನೆ.
ಇನ್ನು ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಲೈರಾ ದೂರದಿಂದ ಅದೆಲ್ಲವನ್ನು ಕೂಡ ನೋಡ್ತಾ ಇರ್ತಾಳೆ. ಆದ್ರೆ ಸೈಮನ್ ಅನ್ನ ಅವಳು ತಡೆಯೋದೇ ಇಲ್ಲ, ಅಂಡ್ ಸಿಂಪಲ್ ಆಗಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಹೀಗಾಗಿ ಐಲಿನ್ ಲೈರಾಳ ಹಿಂದೆ ಬಿದ್ದು ಅವಳನ್ನ ಕಾಡ್ತಾ ಇದ್ದಾಳೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಸೈಮನ್ ಮಾಡಿದಂತ ತಪ್ಪಿನಿಂದಾಗಿ ಆತ ಐಲಿನ್ ಸಾವಿಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಶನ್ ಅನ್ನ ಪೊಲೀಸರೊಂದಿಗೆ ಸರಿಯಾಗಿ ಶೇರ್ ಮಾಡದೆ ಬಚ್ಚಿರ್ತಾ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನು ಸೆಕ್ಯೂರಿಟಿ ಕ್ಯಾಮ್ ನಲ್ಲಿ ಇದ್ದಂತ ಫುಟೇಜಸ್ ಅನ್ನ ಆ ಸೆಕ್ಯೂರಿಟಿ ಗಾರ್ಡ್ ಡಿಲೀಟ್ ಮಾಡಿದ್ರಿಂದ ಐಲಿನ್ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೊಂದು ಹಾಕಿರ್ತಾಳೆ. ಅಷ್ಟೇ ಅಲ್ಲ, ಸೈಮನ್ ಅನ್ನು ಕೂಡ ಐಲಿನ್ನ ಪ್ರೇತಾತ್ಮ ದಾರುಣವಾಗಿ ಕೊಂದು ಹಾಕುತ್ತೆ. ಇನ್ನು ಐಲಿನ್ ಸತ್ತೋಗೋದಕ್ಕಿಂತಲೂ ಮುಂಚೆ ರೆಕಾರ್ಡ್ ಮಾಡಿದಂತ ವಿಡಿಯೋವನ್ನ ಲೈರಾ ನೋಡುವಂತೆ ಐಲಿನ್ನ ಪ್ರೇತಾತ್ಮ ಲೈರಾಳನ್ನ ಸಿಸ್ಟಮ್ನ ಮುಂದೆ ಕುಳಿಸುತ್ತೆ. ಇನ್ನು ಐಲಿನ್ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಲೈರಾ ಅವಳಿಗೆ ಸಹಾಯ ಮಾಡದೆ ಹೋಗಿದ್ದಕ್ಕಾಗಿ ತುಂಬಾ ಫೀಲ್ ಆಗ್ತಾ ಲೈರಾ ಅಳ್ತಾ ಇರ್ತಾಳೆ. ಕೊನೆಗೆ ಲೈರಾ ಸಾರಿ ಹೇಳಿದ್ದರಿಂದಾಗಿ ಐಲಿನ್ ಪ್ರೇತಾತ್ಮ ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಸೊ ಅದೇ ಟೈಮಲ್ಲಿ ಲೈರಾನ ಕಾಪಾಡೋದಕ್ಕೋಸ್ಕರ ಪೊಲೀಸರು ಅಲ್ಲಿಗೆ ಬರ್ತಾರೆ. ಸೀನ್ ಕಟ್ ಮಾಡಿದ್ರೆ ಲೈರಾಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಮತ್ತು ಆಕೆಯ ಐಡೆಂಟಿಟಿ ರಿವೀಲ್ ಆಗದ ಹಾಗೆ ಅವಳಿಗೊಂದು ಮಾಸ್ಕ್ ಅನ್ನ ಕೊಡ್ತಾರೆ. ಆದ್ರೆ ಸಡನ್ ಆಗಿ ಲೈರಾಳ ಕಣ್ಣುಗಳಿಂದ ರಕ್ತ ಕಾರ ತೊಡಗುತ್ತೆ ಮತ್ತು ಇಂಟರ್ವ್ಯೂ ಮಾಡ್ತಾ ಇದ್ದಂತ ಪರ್ಸನ್ನ ಶಾಡೋ ಕಾಣಿಸ್ತಾ ಇರುತ್ತೆ. ಆದ್ರೆ ಅದು ಬೇರೆ ಯಾರೋ ಅಲ್ಲ ಐಲಿನ್ ಅನ್ನೋದನ್ನ ಲೈರಾ ತಿಳಿದುಕೊಳ್ತಾಳೆ ಮತ್ತು ರೆಕಾರ್ಡ್ ಆದಂತ ವಿಡಿಯೋದಲ್ಲಿ ತಾನೇ ಕಾಣಿಸ್ತಾ ಇರೋದನ್ನ ನೋಡಿ ಲೈರಾ ಶಾಕ್ ಆಗ್ತಾ ಇರ್ತಾಳೆ. ಯಾಕಂದ್ರೆ ಅವಳ ಕೈಯಲ್ಲಿ ಒಂದು ನೈಫ್ ಇರುತ್ತೆ ಮತ್ತು ಲೈರಾಳ ಫೇಸ್ಗೆ ಯಾವುದೇ ಮಾಸ್ಕ್ ಇರೋದಿಲ್ಲ. ಇನ್ನು ಲೈರಾ ವಿಡಿಯೋವನ್ನ ಡಿಲೀಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ವಿಡಿಯೋವನ್ನ ಡಿಲೀಟ್ ಮಾಡಲಾಗದೆ ಹೋಗ್ತಾ ಇರ್ತಾಳೆ. ಸೊ ಫೈನಲಿ ಲೈರಾ ಸತ್ತೋಗ್ತಾ ಇರುವಂತ ವಿಡಿಯೋ ಹಾಗೆ ಫ್ರೀಸ್ ಆಗುತ್ತೆ ಅಂಡ್ ಸಿನಿಮಾ ಎಂಡ್ ಆಗಿ ಹೋಗುತ್ತೆ. ನಮಸ್ಕಾರ.